आप देख रहे हैं आपका अपना जनशक्ति वॉइस न्यूज। ಸ್ವಂತ ಅಣ್ಣನನ್ನೇ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಪೊಲೀಸರಿಗೆ ಶರಣಾದ ತಮ್ಮ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಸಮೀಪದ ಉಮರಾಣಿ ಗ್ರಾಮದ ಹೊರವಲಯದ ನಿಪ್ಪಾಣಿ ಮುದೋಳ ರಸ್ತೆಯಲ್ಲಿ ನಡೆದಿದೆ. 42 ವರ್ಷದ ಅಕ್ಬರ್ ಶೇಖ್ ಕೊಲೆಯಾದ ವ್ಯಕ್ತಿಯಾಗಿದ್ದು ಚಿಕ್ಕೋಡಿ ಪಟ್ಟಣದ ಡಂಬಳ ಕಾಲೋನಿ ನಿವಾಸಿ ಮೃತ ಅಕ್ಬರ್ ಶೇಖ್ ಕಬ್ಬೂರು ಗ್ರಾಮದಿಂದ ಚಿಕ್ಕೋಡಿಗೆ ದ್ವಿಚಕ್ರ ವಾಹನದ ಮೇಲೆ ತೆರಳುತ್ತಿರುವ ವೇಳೆಯಲ್ಲಿ ಈ ಸಂದರ್ಭದಲ್ಲಿ ಈ ಕಾರಿನಿಂದ ಹಿಂಬಾಲಿಸಿಕೊಂಡು ಬಂದು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿದ ತಮ್ಮ. ಕೊಲೆ ಮಾಡಿದ ವ್ಯಕ್ತಿ ಸ್ವಂತ ತಮ್ಮ 38 ವರ್ಷದ ಅಮಜಾದ್ ಶೇಖ್. ಅನೈತಿಕ ಸಂಬಂಧದ ಶಂಕೆ ಮತ್ತು ಹಳೆಯ ವೈಷಮ್ಯ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎಂದು ಮೇಲ್ನೋಟಕ್ಕೆ ತಿಳಿದು ಬಂದಿದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕೋಡಿಯ ಸಿಪಿಐ ಆರ್ ಪಾಟೀಲ್, ಪಿಎಸ್ಐ ಯಮ್ನಪ್ಪ ಮಾಂಗ್ ಭೇಟಿಯನ್ನು ನೀಡಿದ್ದು ಪ್ರಕರಣದ ಕುರಿತು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಏನು